ನೈಸ್ ಸ್ಮೈಲ್ ಚಾರಿಟಬಲ್ನಿಂದ ರಘು ಪದ್ಮಶಾಲಿಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಮೃತ್ಯುಂಜಯ ಕಾರ್ಯಕ್ರಮ, ಇಲ್ಲಿ ಔಷಧಿಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾವು ನೂತನವಾಗಿ ಪದ್ಮಶಾಲಿ ಸಂಘದಿಂದ ಆಯ್ಕೆಯಾದಂಥ ಎಲ್ಲ 25 ಜನಕ್ಕೆ ಜನಪ್ರಿಯ ಶಾಸಕರಾದ ಗೌರವಾನ್ವಿತ ವಿಶ್ವನಾಥರವರಿಂದ ನಮಗೆಲ್ಲ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಔಷಧಿಗಳನ್ನು ಕೂಡ ವಿತರಣೆ ಮಾಡ್ತಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಕೊಟ್ಟು ನಮ್ಮ ಪದ್ಮಶಾಲಿ ಜನಾಂಗದಲ್ಲಿ ಹುಟ್ಟಿ ಒಳ್ಳೆ ಒಂದು ಹೆಸರು ಗಳಿಸಿ ಜನಪ್ರಿಯರಾಗಿ ಎಲ್ಲರೂ ಕೂಡ ಸಹಾಯ ಮಾಡ್ತಿರ್ತಕ್ಕಂಥ ರಘುವರಿಗೆ ಒಳ್ಳೆ ಶುಭ ಕೋರ್ತಾ ನಮ್ಮ ಜನಪ್ರಿಯ ಶಾಸಕರು ನಮಗೆಲ್ಲ ಸನ್ಮಾನ ಮಾಡಿದಂಥವ್ರಿಗೂ ಕೂಡ ನಾವು ಧನ್ಯವಾದಗಳು ತಿಳಿಸ್ತಾ, ಕರ್ನಾಟಕ ಪದ್ಮಶಾಲಿ ಸಂಘ ನಾವು ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳಿಂದ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜನಾಂಗದವರೇ ಸುಮಾರು ಒಂದು 4-5 ಲಕ್ಷ ಜನ ಬೆಂಗಳೂರಿನಲ್ಲಿ ಇದ್ದೀವಿ. ನಾವೆಲ್ಲ ಕೂಡ ನೇಕಾರರಾಗಿ, ಬಡ ನೇಕಾರರು ಬಹಳ ಜನ ಇದ್ದು ಇವತ್ತೊಂದು ದಿನ ತುಂಬ ಕಷ್ಟದಲ್ಲಿದ್ದಾರೆ. ನೇಕಾರರಿಗೆ ಒಕ್ಕೂಟದಿಂದ ಕೂಡ ಸಹಾಯ ಮಾಡ್ತಿದ್ದಾರೆ. ಸರ್ಕಾರದಿಂದ ಅವ್ರಿಗೆಲ್ಲ ಒಳ್ಳೆ ಸವಲತ್ತುಗಳು ಕೊಡಬೇಕು, ನೇಕಾರಿಕೆಗೆ ಒಳ್ಳೆ ಒತ್ತು ಕೊಟ್ಟು ಅವರಿಗೆ ಸಹಕಾರ ನೀಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಹೌದೌದು, ನೇಕಾರ ಅಭಿವೃದ್ಧಿ ನಿಗಮವನ್ನು ಕೇಳ್ತಿದ್ದೀವಿ, ಅದನ್ನು ಒಕ್ಕೂಟದಿಂದ ನಾವು ಒತ್ತಾಯ ಮಾಡಿ ಸರ್ಕಾರದಿಂದ ಸಹಾಯ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದೀವಿ. ನೇಕಾರರಿಗೆ GST ಬಹಳ ಕಷ್ಟವಾಗಿದೆ, ಹಾಗೆ GST ರಹಿತ ಒಂದು ಸವಲತ್ತನ್ನು ಕೊಡಬೇಕು ಅಂತ ಸರ್ಕಾರನ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಗುರುರಾಮ್ ರಘು ಅವರು ಈಗಿನ ಕಾಲದಲ್ಲಿ ಈ ವಯಸ್ಸಿನಲ್ಲಿ, ಈ ಚಿಕ್ಕ ವಯಸ್ಸಿನಲ್ಲಿ ಸ್ವಾರ್ಥ ಪ್ರೇಮ ದೇಶ ತ್ಯಾಗ ಅನ್ನೋವಂಥ ಒಂದು ಗುಣವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಯುವಜನತೆಗೆ ಮಾದರಿಯಾಗಿ ದೇಶ ಪ್ರೇಮ ಸ್ವಾರ್ಥ ತ್ಯಾಗ ಅಂತೇಳಿ ಒಂದು ಹ್ಯೂಮನ್ ಸರ್ವಿಸ್ನ ಮಾಡ್ತಾ ಇದ್ದಾರೆ. ಯಾವ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಕೊರೋನಾ ಕಾಡ್ತಾ ಇತ್ತು, ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆ ಮಾಡಿ ದೀನದಲಿತರಿಗೆ ಅನ್ನ ಸಂತರ್ಪಣೆ ಮಾಡೋದಲ್ಲದೆ ಔಷಧಿಗಳನ್ನ ಕೊಟ್ಟು ಅವರು ದೇಹದ ಇಚ್ಛೆಯನ್ನು ತೊರೆದು ಬೇರೆಯವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ಅವ್ರಿಗೆ ಇವತ್ತಿನ ದಿವಸ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಕರ್ನಾಟಕ ಪದ್ಮಶಾಲಿ ಸಂಘದ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ನಮ್ಮ ನೇಕಾರಿಕೆ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಒತ್ತು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶ್ರೇಯೋಭಿಲಾಸಿಗೆ ಒತ್ತು ಕೊಟ್ಟು ಸಹಕಾರಿಯಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಭಿನ್ನಹ ಮಾಡ್ಕೊತಾ ಇದ್ದೀನಿ.